ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇಡ್ಲಿ ದೋಸೆ ಚಪಾತಿ ಅನ್ನದ ಜೊತೆ ನೆಂಚಿಕೊಳ್ಳುವಂತಹ ಆರೋಗ್ಯಕರವಾದ ಚಟ್ನಿ ರೆಸಿಪಿಯನ್ನು ಇವತ್ತು ತೋರಿಸ್ತಾ ಇದ್ದೀನಿ ಬನ್ನಿ ಈಗ ಅದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ತಗೊಂಡಿರೋದು ಸೋರೆಕಾಯಿ ಸಿಪ್ಪೆ ಸೋರೆಕಾಯಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಅದರ ಸಿಪ್ಪೆಯನ್ನು ಈ ರೀತಿ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಸುಮಾರು ಒಂದು ಕಪ್ನಷ್ಟು ತಗೊಂಡಿದ್ದೇನೆ ಈಗ ಒಲೆ ಮೇಲೆ ಬಾಣಲೆ ಇಟ್ಟು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಮೇಲೆ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಮೂರು ಒಣಮೆಣಸಿನಕಾಯಿಯನ್ನು ಹಾಕೊಳ್ಳಿ ನಂತರ ಎರಡು ಟೀ ಚಮಚದಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಚೆನ್ನಾಗಿ ರೋಸ್ಟ್ ಆಗಬೇಕು ಉರಿಯನ್ನು ನಿಧಾನ ಉರಿಯಲ್ಲಿ ಅಥವಾ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಉರಿ ಇಟ್ಬಿಟ್ರೆ ಒಮ್ಮೆಲೆ ಅದು ಕಪ್ಪಗಾಗ್ಬಿಡುತ್ತೆ ಆವಾಗ ಅದರ ರುಚಿ ಹಾಳಾಗುತ್ತೆ ನೋಡಿ ಈ ಥರ ಈಗ ಫ್ರೈ ಆಗಿದೆ ಇದು ಇಷ್ಟಾದರೆ ಸಾಕು ಇದನ್ನ ತೆಗಿತಾ ಇದ್ದೀನಿ ತುಂಬ ರುಚಿಯಾಗುತ್ತೆ ಈ ಚಟ್ನಿ ಇಡ್ಲಿ ದೋಸೆ ಅನ್ನ ಜೊತೆಗಂತೂ ಸೂಪರ್ ಆಗಿರುತ್ತೆ ಈಗ ಇದೇ ಎಣ್ಣೆಗೆ ಸ್ವಲ್ಪ ಕರಿಬೇವು ಸೇರಿಸಿಕೊಳ್ಳಿ ನಂತರ ಸೋರೆಕಾಯಿ ಸಿಪ್ಪೆಯ ತುಂಡುಗಳನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ನಿಧಾನ ಉರಿಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ ಚಟ್ನಿ ಆವಾಗ ಸಂಜೆ ಆದ್ರೂ ಹಾಳಾಗೋದಿಲ್ಲ ಮಾರನೇ ದಿನ ಬೇಕಾದ್ರೆ ಫ್ರಿಜ್ಜಲ್ಲಿಟ್ಟು ಹಾಗೆ ಎರಡು ದಿನ ಇದನ್ನ ತಿನ್ಬೋದು ಈಗ ಸ್ವಲ್ಪ ಚೆನ್ನಾಗಿದು ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಹಿಡಿಯಷ್ಟು ತೆಂಗಿನ ತುರಿ ಹಾಕಿದ್ದೀನಿ ನಂತರ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ಎರಡು ಕೂಡ ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ಮಿಕ್ಸಿ ಜಾರಿಗೆ ಮೊದಲು ಹುರಿದಂತಹ ಮಸಾಲೆ ಪದಾರ್ಥಗಳನ್ನು ಹಾಕ್ತಾ ಇದ್ದೀನಿ ನಂತರ ಹುರಿದಿರುವಂತಹ ಈ ಸೋರೆಕಾಯಿ ಹೋಳುಗಳನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರು ಹಾಕದೆ ಮೊದಲು ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ಈ ರೀತಿ ನೋಡಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಫಸ್ಟು ಇವಾಗ ಇದಕ್ಕೆ ನೀರು ಹಾಕಿಬಿಟ್ಟು ಚಟ್ನಿಯನ್ನು ಸ್ವಲ್ಪ ದೊರಗಾಗಿ ರುಬ್ಕೊಳ್ಬೇಕು ತುಂಬ ನೈಸಾಗಿ ಬೇಡ ದೊರಗಾಗಿ ರುಬ್ಕೊಂಡಷ್ಟು ರುಚಿ ಜಾಸ್ತಿ ಇದು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಮತ್ತೆ ತುಂಬಾ ಗಟ್ಟಿ ಆಗಿರಬೇಕು ತುಂಬಾ ನೀರ್ ನೀರಾಗಿ ಚಟ್ನಿ ಮಾಡ್ಕೋಬೇಡಿ ಸ್ವಲ್ಪ ಗಟ್ಟಿ ಇದ್ದಷ್ಟು ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಅನ್ನದ ಜೊತೆಗಂತೂ ಈ ಚಟ್ನಿ ಸೂಪರ್ ಆಗಿರುತ್ತೆ ಆರೋಗ್ಯಕರವಾಗಿರುವಂತಹ ಒಂದು ಚಟ್ನಿ ಕೂಡ ಹಾಗೆಯೇ ಸೋರೆಕಾಯಿ ಸಿಪ್ಪೆಯನ್ನ ಬಿಸಾಡೋ ಬದಲು ಈ ರೀತಿ ಸ್ವಲ್ಪ ಅದು ಬಲಿತಿದ್ರು ಪರವಾಗಿಲ್ಲ ಅದರಿಂದ ಚಟ್ನಿ ಮಾಡ್ಕೊಳ್ಬಹುದು ಖಂಡಿತ ಈ ರೀತಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು